ಹಾಯ್ ಹಲೋ, ನಮಸ್ಕಾರ ಎಲ್ಲರಿಗೂ. ಮಾತೆ ಮಾಣಿಕ್ಯ ಚಾನಲ್ಗೆ ಸ್ವಾಗತ. ನಾನು ಸ್ಮಿತ. ಇವತ್ತು ನಾನು ಮಕ್ಕಳಿಗೆ ಗ್ರಾಸ್ ಮೋಟರ್ ಸ್ಕಿಲ್ಸ್ನ ಹೇಗೆ ನೀವು ಮನೆಯಲ್ಲೇ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಈ ವಿಷಯನ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು, ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೂ ನಿಮಗೆ ತಕ್ಷಣ ನೋಟಿಫಿಕೇಷನ್ ಸಿಗುತ್ತೆ. ಸೊ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲೇ ನಿಮಗೆ ಒಂದು ಬೆಲ್ ಐಕಾನ್ ಇದೆ, ಅದನ್ನು ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಗ್ರಾಸ್ ಮೋಟರ್ ಸ್ಕಿಲ್ಸ್ ಅಂದರೆ ಏನು ಅಂತ ಮೊದಲು ಒಂದು ಸ್ವಲ್ಪ ಸೂಕ್ಷ್ಮವಾಗಿ ತಿಳ್ಕೊಳ್ಳೋಣ. ಗ್ರಾಸ್ ಮೋಟರ್ ಸ್ಕಿಲ್ಸ್ ಅಂದರೆ ಮಕ್ಕಳಿಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಏನೇನು ಥರ ಮಾಡಿಸ್ಬೋದು. ಒಂದೇ ಥರ ಆ್ಯಕ್ಟಿವಿಟಿ ಮಾಡಿಸೋದ್ರಿಂದ ಮಕ್ಕಳಿಗೆ ಖಂಡಿತ ಯಾವುದೇ ರೀತಿ ಇಂಪ್ರೂವ್ಮೆಂಟ್ಸ್ ಅಂತ ಸಿಗೋದಿಲ್ಲ. ಈಗ ಬರೀ ಪ್ರತಿದಿನ ನಾವು ಅನ್ನ ಒಂದೇ ತಿಂತೀನಿ ಅಂದರೆ ನಮಗೆ ರುಚಿ ಇರೋದಿಲ್ಲ. ಅನ್ನಕ್ಕೆ ನಾವು ಸಾರು ಬೇಕು, ಸಾಂಬಾರು ಬೇಕು, ಪಲ್ಯ ಬೇಕು, ಅಥವಾ ಅನ್ನದಲ್ಲಿ ಬಿರಿಯಾನಿ ಮಾಡ್ತಾರೆ, ಪಲಾವ್ ಮಾಡ್ಕೊಳ್ಳೋರು ಇದ್ದಾರೆ. ಸೊ ನೀವು ಯಾವಾಗ ವೆರೈಟೀಸ್ ಬೇಕಾಗುತ್ತೋ ಅದೇ ಥರ ಹಾಗೇ ನಮ್ಮ ದೇಹಕ್ಕೂ ವೆರೈಟೀಸ್ ಬೇಕಾಗುತ್ತೆ. ನಮ್ಮ ದೇಹಕ್ಕೆ ವೆರೈಟೀಸ್ ಯಾವಾಗ ಬೇಕಾಗುತ್ತೋ ಆವಾಗ ಆ ವೆರೈಟೀಸ್ನ ನಾವು ಕ್ರಿಯೇಟ್ ಮಾಡ್ತಾ ಹೋಗಬೇಕು. ಸೊ ಆ ಥರ ಯಾವ್ಯಾವ ರೀತಿಯಲ್ಲಿ ನಾವುಗಳು ಕ್ರಿಯೇಟ್ ಮಾಡ್ಬೋದು, ಮಕ್ಕಳನ್ನ ಹೇಗೆ ಆ್ಯಕ್ಟಿವ್ ಆಗಿಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲೇದಾಗಿ ನೀವು ಮಕ್ಕಳಿಗೆ ಚಿಕ್ಕದಾಗಿ ಎಕ್ಸಸೈಸ್ಗಳನ್ನು ಮನೇಲಿ ಹೇಳ್ಕೊಡಿ. ಈಗ ಎಕ್ಸಾಂಪಲ್ ಸೂರ್ಯ ನಮಸ್ಕಾರ ಆಗಿರ್ಬೋದು, ಅಥವಾ ಜಸ್ಟ್ ವಾರ್ಮಪ್ ಎಕ್ಸಸೈಸ್ಗಳಾಗಿರ್ಬೋದು, ತಾಡಾಸನ ಆಗಿರ್ಬೋದು, ಈ ಥರ ಸಣ್ಣ ಸಣ್ಣ ಎಕ್ಸಸೈಸ್ಗಳನ್ನು ಮಕ್ಕಳಿಗೆ ಹೇಳ್ಕೊಡ್ತಾ ಬಂದರೆ ಅದು ಒಂದೊಂದಾಗಿ ಕಲಿತಾ 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 ಮುಂದೆ ಮಕ್ಕಳು ಆರಾಮಾಗಿ ಎಲ್ಲ ಎಕ್ಸಸೈಸ್ಗಳನ್ನು ಸಹ ಮಾಡ್ತಾರೆ, ಆವಾಗ ಅವ್ರ ಬಾಡಿನೂ ಸಹ ಫಿಟ್ ಆಗಿರುತ್ತೆ. ಸೊ ಎಕ್ಸಸೈಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದಲ್ಲದೇ ನಿಮ್ಮ ಮಗು ಹತ್ರ ಏನಾದ್ರು ಸೈಕಲ್ ಇದ್ದರೆ ಸೈಕ್ಲಿಂಗ್ನ ಅಭ್ಯಾಸ ಮಾಡಿಸಿ. ಈಗ ಹೇಗಿದ್ರು ಮಕ್ಕಳು ಮನೆಯಲ್ಲೇ ಇರ್ತಾರೆ, ಹೇಗಿದ್ರು ಎಲ್ಲೂ ಹೋಗೋದಿಲ್ಲ, ಏನು ಮಾಡಬೇಕು ಮಕ್ಕಳು? ಮನೆಯಲ್ಲಿ ನಿಮಗೆ ದೊಡ್ಡದಾಗಿ ಜಾಗ ಇದೆ, ದೊಡ್ಡದಾಗಿ ಹಾಲ್ ಇದೆ ಅಂದರೆ ನೀವು ಮನೆಯಲ್ಲೇ ಮಗುವಿಗೆ ಸೈಕಲ್ನ ಯೂಸ್ ಮಾಡೋ ಸೈಕ್ಲಿಂಗ್ ಮಾಡೋದಕ್ಕೆ ಬಿಡ್ಬೋದು. ಇಲ್ಲ ಮನೆ ತುಂಬ ಚಿಕ್ಕದು ಅಂದರೆ ನಿಮ್ಮ ರೋಡಲ್ಲೇ ತುಂಬ ದೂರದವರೆಗೂ ಮಕ್ಕಳನ್ನ ಇವಾಗ ಕರ್ಕೊಂಡು ಹೋಗ್ಬಿಡಿ, ಇದು ಒಳ್ಳೆಯದು ಅಲ್ಲ. ನಿಮ್ಮ ಮನೆ ಮುಂದೆ ಸ್ವಲ್ಪ ಜಾಗ ಇರುತ್ತಲ್ಲ, ಒಂದು ನಿಮ್ಮ ಮನೆ ಅಷ್ಟೇ ಉದ್ದಕ್ಕೆ ಅಷ್ಟರಲ್ಲೇ ಸೈಕಲ್ ಮಾಡಿಸೋದನ್ನು ಅಭ್ಯಾಸ ಮಾಡಿಸಿ. ಸೊ ದಟ್ ಮಗುಗೂ ಸಹ ಒಂದು ಹೊರಗಡೆ ಚೇಂಜ್ ಅಂತ ಸಿಗುತ್ತೆ. ಅದಲ್ಲದೇ ಬಾಲಲ್ಲಿ ಅಭ್ಯಾಸ. ಸೊ ಈಗ ಯೋಗಾಸನ ಮಾಡೋದ್ರಿಂದ ಕಂಪ್ಲೀಟ್ ಬಾಡಿಗೆ ಎಕ್ಸಸೈಸ್ಗಳಾಯಿತು, ಎಲ್ಲನೂ ಆಯಿತು. ಇನ್ನು ಸೈಕ್ಲಿಂಗ್ ಮಾಡೋದ್ರಿಂದ ಒಂದು ಫನ್ನು ಆಗುತ್ತೆ ಮತ್ತು ಅದು ಕಾಲುಗಳಿಗೆ ಶಕ್ತಿ ಅನ್ನೋದು ಸಿಗುತ್ತೆ. ಈಗ ನೆಕ್ಸ್ಟು ಬಾಲ್ನ ಆ್ಯಕ್ಟಿವಿಟಿ. ಏನು ಬಾಲಲ್ಲಿ ಏನಂದರೆ ಕ್ಯಾಚ್ ಮಾಡೋದು ಮತ್ತು ಅದನ್ನು ಥ್ರೋ ಮಾಡೋದು ಎರಡೂ ಸಹ ಮಗುಗೆ ಬರಬೇಕು. ಕೆಲವೊಂದು ಮಕ್ಕಳಿಗೆ ಥ್ರೋ ಮಾಡೋಕ್ಕೆ ಬರುತ್ತೆ ಬಟ್ ಕ್ಯಾಚ್ ಬರೋದೇ ಇಲ್ಲ. ಯಾಕಂದ್ರೆ ಅದನ್ನು ಕ್ಯಾಚ್ ಮಾಡಬೇಕಾದ್ರೆ ಏನಾಗುತ್ತೆ? ಸೊ ಬಾಲ್ನ ಹಿಡ್ಕೋಬೇಕಾದ್ರೆ ಅದರ ಸೈಜ್ ಅನುಗುಣವಾಗಿ ಅದು ಇಟ್ಕೊಳ್ಬೇಕಾಗತ್ತೆ. ಸೊ ಆ ಅಭ್ಯಾಸನೂ ಸಹ ನಾವು ಮನೆಯಲ್ಲಿ ಮಾಡಿಸ್ಬೇಕಾಗತ್ತೆ. ಅದು ಸಹ ಒನ್ ಆಫ್ ದ ಆ್ಯಕ್ಟಿವಿಟಿ ಅಂತ ಹೇಳ್ಬೋದು. ಸೊ ಬಾಲ್ಗಳು ತುಂಬ, ನೀವು ಒಂದೇ ಬಾಲ್ನ ಕೊಟ್ಬಿಟ್ಟು ಇದೆಲ್ಲ ಬಾಲ್ ಅನ್ಬೇಡಿ. ಬಾಲ್ಗಳಲ್ಲಿ ವೆರೈಟೀಸ್ ಇಷ್ಟದಿಂದ ಹಿಡಿದು ಇಷ್ಟು ದೊಡ್ಡದವ್ರಿಗೂ ಸಿಗುತ್ತೆ. ಎಲ್ಲ ಥರನೂ ತೊಗೊಂಡು ಬನ್ನಿ, ಮಗುಗೆ ಎಲ್ಲ ಥರ ಬಾಲ್ನೂ ಹಿಡ್ಕೊಳ್ಳೋಂತಹ ಅಭ್ಯಾಸ ಆಗಬೇಕು. ಅದಾದಮೇಲೆ ಅನಿಮಲ್ ವಾಕ್, ಇದೊಂಥರ ಫನ್ ಆ್ಯಕ್ಟಿವಿಟಿ. ಅನಿಮಲ್ ವಾಕಲ್ಲಿ ಮಂಕಿ ಥರ ಹೇಗೆ ನಡೆಯೋದು ಹೀಗೀಗ ಅಂದ್ಕೊಂಡು ನಡೆಯೋದನ್ನ ಹೇಳ್ಕೊಡ್ಬೋದು. ಫ್ರಾಗ್, ಕಪ್ಪೆ, ನಾವುಗಳೆಲ್ಲ ಚಿಕ್ಕವರಿದ್ದಾಗ ತುಂಬ ಆಡ್ತಾ ಇದ್ವಿ ಕಪ್ಪೆ ಥರ ಜಂಪ್ ಮಾಡೋದು, ಅದನ್ನು ಮಕ್ಕಳಿಗೆ ಹೇಳ್ಕೊಡಿ. ನೆಕ್ಸ್ಟು ಡಕ್, ಡಕ್ ಅಂದರೆ ಒಂಥರ ಹೀಗೀಗ ಅಂದ್ಕೊಂಡು ನಡೆಯುತ್ತೆ, ಡಕ್ ಆಗಿರ್ಬೋದು, ಪೆಂಗ್ವಿನ್ ಆಗಿರ್ಬೋದು, ಅವೆರಡು ನಡೆಯೋ ಸ್ಟೈಲೇ ಚೇಂಜು. ಆ ಥರ ವ್ಯಾಗ್ಲಿಂಗ್ ಮಾಡೋದನ್ನು ಮಕ್ಕಳಿಗೆ ಹೇಳ್ಕೊಟ್ಟಾಗ ಅದೊಂಥರ ಫನ್ ಅನಿಸುತ್ತೆ. ಆ ಥರ ನಡ್ಕೊಂಡು ಹೋಗೋದು, ಹಾಪ್ ಮಾಡೋದು, ಇವೆಲ್ಲನೂ ಮಕ್ಕಳಿಗೆ ಒಂದು ಏನೋ ವಿಚಿತ್ರ ಅನ್ನಿಸ್ಬೋದು ಅಥವಾ ಫನ್ ಅನ್ನಿಸ್ಬೋದು, ಎರಡೂ ಅನಿಸುತ್ತೆ. ಅದನ್ನು ಮಕ್ಕಳಿಗೆ ಮಾಡೋದಕ್ಕೆ ಕೊಡಿ. ಏನು ಇಲ್ಲಿಂದ ಇಷ್ಟು ದೂರ ಹೋಗು, ಅಲ್ಲಿಂದ ಇಷ್ಟು ದೂರ ಬಾ, ಅಥವಾ ನಾನು 10 ಕೌಂಟ್ ಮಾಡ್ತೀನಿ ಅಲ್ಲಿವರೆಗೂ ಹೋಗು, ಈ ಕಡೆಯಿಂದ 10 ವಾಪಸ್ ಕೌಂಟ್ ಮಾಡ್ತೀನಿ ಅಂತ ಹೇಳಿ. ಸೊ ಇಲ್ಲಿ ಮಕ್ಕಳಿಗೆ 10 ಬರುತ್ತೆ, ರಿವರ್ಸ್ ಕೌಂಟಿಂಗು ಕಲ್ತಂಗೆ ಆಗುತ್ತೆ. ಎರಡೂ ಸಹ ನಾವು ಇಂಪ್ಲಿಮೆಂಟ್ ಮಾಡ್ಬೋದು. ಅದಲ್ಲದೇ ಇಂಡೋರಲ್ಲಿ ಇನ್ನೇನೇನು ಆ್ಯಕ್ಟಿವಿಟೀಸ್ ಮಾಡ್ಬೋದು ಅಂದರೆ ಸ್ಕಿಪ್ಪಿಂಗ್. ಸ್ಕಿಪ್ಪಿಂಗು ಸಾಮಾನ್ಯವಾಗಿ ಮಕ್ಕಳು ಚಿಕ್ಕವರಿದ್ದಾಗ ಅವ್ರ ಸೈಜಿಗೆ ಸಿಗಲ್ಲ. ಸೊ ಅವಾಗ ನೀವೇನು ಮಾಡ್ಬೋದು, ಮನೆಯಲ್ಲೇ ಯಾವುದಾದ್ರು ನಿಮ್ಮ ಹತ್ರ ಚೆನ್ನಾಗಿರೋ ದಾರ ಇದ್ದರೆ, ದಪ್ಪ ದಾರ ಇದ್ದರೆ ಅದರಲ್ಲೇ ಮಕ್ಕಳಿಗೆ ಹೇಳ್ಕೊಡ್ಬೋದು.
ಈಗ ಸ್ಕಿಪ್ಪಿಂಗ್ ನಿಮ್ಗೆ ಅದೇ ಸೈಜ್ ಸಿಕ್ತು ಅಂದರೆ ವೆಲ್ ಆ್ಯಂಡ್ ಗುಡ್, ಆ ಸೈಜಲ್ಲೇ ಮಾಡ್ಕೋಬೋದು. ಸಾಮಾನ್ಯವಾಗಿ ಎಲ್ಲ ಕಡೆಯೂ ಸುಲಭವಾಗಿ ಸಿಗೋಂಥದ್ದಲ್ಲ ಯಾಕಂದರೆ ಆ ಚಿಕ್ಕ ಸೈಜು. ಅವಾಗ ಏನು ಮಾಡಿ ದೊಡ್ಡ ಸೈಜ್ನೇ ತಂದು ಬೇಕಾದ್ರೆ ನೀವು ಕಟ್ ಮಾಡಿ ಆ ಮಗುಗೆ ಸೈಜ್ ಆಗೋಂಥದ್ದು ಒಂಚೂರು ದೊಡ್ಡದಾಗಿಟ್ಟು ಏನು ತೊಂದರೆ ಇಲ್ಲ, ದೊಡ್ಡದಾಗಿ ತೊಗೊಂಡು ಸ್ಕಿಪ್ಪಿಂಗ್ನ ಮಕ್ಕಳಿಗೆ ಹೇಳ್ಕೊಡ್ಬೋದು. ಇನ್ನು ಜಂಪಿಂಗ್, ಮಕ್ಕಳಿಗೆ ಜಂಪಿಂಗ್ ಹೇಳಬೇಕಾಗೇ ಇಲ್ಲ. ಜಂಪಿಂಗ್ ಮಾಡ್ತಾ ಮಾಡ್ತಾ ನೀವು ಅವ್ರಿಗೆ ರೈಮ್ಸ್ಗಳನ್ನು ಹೇಳ್ಬೋದು. ಈಗ ಫೈವ್ ಲಿಟ್ಲ್ ಮಂಕೀಸ್ ಜಂಪಿಂಗ್ ಆನ್ ದ ಬೆಡ್ ಅಂತ ಹೇಳ್ತಾ ಆ ರೈಮ್ಸು ಕಲ್ತಂಗಾಗುತ್ತೆ ಮಗು, ಜೊತೆಗೆ ಜಂಪಿಂಗು ಆಯಿತು. ಇಲ್ಲಿ ಮಗುಗೆ ಗ್ರಾಸ್ ಮೋಟರ್ ಸ್ಕಿಲ್ಲು ಇಂಪ್ರೂವ್ ಆಗುತ್ತೆ, ಅದರ ಮೆಮೊರಿನೂ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಡ್ಯಾನ್ಸು, ಡ್ಯಾನ್ಸ್ ಅಂದರೆ ಕರೆಕ್ಟಾಗಿ ಇದೇ ಥರಕ್ಕೆ ಇದನ್ನೇ ಮಾಡಬೇಕು ಖಂಡಿತ ಇಲ್ಲ. ಈ ಮಗುಗೆ ಯಾವ ಹಾಡು ಇಷ್ಟ ಆಗುತ್ತೋ ಆ ಹಾಡನ್ನು ಹಾಕಿ ಜೋರಾಗಿ, ನಿಮ್ಮ ಮೊಬೈಲ್ಗಳಲ್ಲೇ ಹಾಕ್ಬೋದು, ಇಲ್ಲ ನಿಮ್ಮ ಮನೆಯಲ್ಲಿ ಮ್ಯೂಸಿಕ್ ಸಿಸ್ಟಮ್ ಇದೆ ಅಂದರೆ ಮ್ಯೂಸಿಕ್ ಸಿಸ್ಟಮಲ್ಲಿ ಹಾಕಿ. ಯಾವಾಗ ನೀವು ಜೋರಾಗಿ ಹಾಕ್ತೀರ ಆ ಮಗುಗೆ ಇಷ್ಟವಾಗಿದ್ದು, ಅದಕ್ಕೆ ಹೇಗೆ ಬೇಕೋ ಹಾಗೆ ಅದು ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈಗ ಎಕ್ಸಾಂಪಲ್ಲು, ಜಾಸ್ತಿ ಜೋರು ಬೀಟಾಗಿರೋಂಥ ಹಾಡುಗಳು ಹಾಕಿದಾಗ ಖುಷಿಯಾಗಿ ಕುಣಿಯುತ್ತೆ, ಇನ್ನೊಂದು ಮಾಡುತ್ತೆ. ಅದರ ಸ್ಲೋ ಆಗಿ ಬಂದರೆ ಸ್ಲೋ ಆಗಿ ಮಾಡ್ತಾ ಹೋಗುತ್ತೆ. ಸೊ ರಿದಮಕ್ಕೆ ತಕ್ಕ ಹಾಗೆ ಹೇಗೆ ಡ್ಯಾನ್ಸ್ ಮಾಡೋದು ಅನ್ನೋದು ಮಗುಗೆ ನಿಧಾನವಾಗಿ ಗೊತ್ತಾಗುತ್ತೆ. ಆ ಥರ ಮಾಡಿಸ್ಬೋದು. ಇಲ್ಲ ನೀವು ಏರೋಬಿಕ್ಸ್ಗಳನ್ನು ನಿಮಗೆ ಗೊತ್ತಿದ್ರೆ ಅದನ್ನು ಮಾಡಿಸ್ಬೋದು. ಇಲ್ಲ ಗೊತ್ತಿಲ್ಲ ಅಂದರೆ ಮೊಬೈಲಲ್ಲಿ ನೀವು ಏರೋಬಿಕ್ ಎಕ್ಸಸೈಸ್ಗಳನ್ನು ಹಾಕಿ ತೋರಿಸಿದ್ರೆ ಆ ಮಗು ಅದನ್ನು ಸಹ ಬೇಗ ಕಲ್ತ್ಕೊಳುತ್ತೆ. ಈ ವಯಸ್ಸಲ್ಲಿ ಕಲಿಯೋದೇ ಅದು, ಏನು ಕಲಿಸಿದ್ರು ಕಲ್ತು ಬಿಡುತ್ತೆ. ಈಗ ನಾವೇನು ಕಲಿಸಿದ್ರು ಅದಕ್ಕೆ ಯೂಸ್ಫುಲ್ಲೇ ಹೊರತು ಯಾವುದೂ ವೇಸ್ಟ್ ಆಗೋದಿಲ್ಲ. ಹೇಗಿದ್ರು ಮನೇಲಿರ್ತಾರೆ, ಆರಾಮಾಗಿ ಮಕ್ಕಳಿಗೆ ಕಲಿಸ್ಬೋದು. ಇದೆಲ್ಲ ಗ್ರಾಸ್ ಮೋಟರ್ ಸ್ಕಿಲ್ಸ್. ನಾನು ಯಾವ್ಯಾವ ಪಾಯಿಂಟ್ಗಳನ್ನು ಹೇಳಿದ್ದೀನೋ ಅದೆಲ್ಲನೂ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಪಟ್ಟಿ ಮಾಡಿದ್ದೀನಿ. ಸೊ ನೀವು ಅದನ್ನು ಸಹ